ಚಿಕ್ಕಣ್ಣ ದುಡ್ಡು ಕೇಳಿದ್ಯಲ್ಲ ತಗೊಳ್ಳಪ್ಪ ದೇವರು ಒಳ್ಳೇದು ಮಾಡಿ ಅಣ್ಣ ಪ್ರತಿದಿನ ಊಟ ಮಾಡೋದು ರಾತ್ರಿ 10 ಗಂಟೆಗೆ ಈಗ 9:30 ನಾನು ರಾತ್ರಿ 10:30 ಊಟ ಮಾಡ್ತೀನಿ ರೀ ಊಟ ಮಾಡ್ ಬನ್ನಿ ನನಗೆ ಯಾಕೋ ಹಸಿವಿಲ್ಲ ಯಾಕ್ರಿ ಸುಳ್ಳು ಹೇಳ್ತೀರಿ ತಮ್ಮಂದ್ರು ಊಟ ಮಾಡ್ದೆ ನಿಮ್ಮ ಊಟ ಸೇರೋದಿಲ್ಲ ಅಂತ ಹೇಳಿ ಅದು ಗೌಡ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಯಾರಿಗೂ ಇಲ್ಲ ಅವರು ಏನೇ ತೀರ್ಪು ಕೊಟ್ಟರೂ ಸರಿಯಾಗಿ ಇರುತ್ತೆ ಆದರೆ ನನ್ನ ಬಳಗ ಬಿಡಬೇಕಲ್ಲ ಕೋಟಿ ಕೋಟಿ ಇದ್ದು ನಿಮ್ಮ ಮಗಳು ತಬ್ಲಿ ತರ ಆಗೋಗಿದಾಳೆ ಹೃದಯ ಇಲ್ಲದೆ ಗೌಡ್ರು ತಮ್ಮನ್ನು ತಮ್ಮನ ಹೆಂಡತಿನು ಬರಿಗೈಲಿ ಮನೆಯಿಂದ ಆಚೆ ಕಳಿಸ್ಬಿಟ್ಟಿದ್ದಾರೆ ಅಂತ ನನ್ನ ಎದುರಿಗೆ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದಾರಮ್ಮ ಅದಕ್ಕೆ ಸಾರಿ ಡ್ಯಾಡಿ ಬರಿಗೈ ಕಳಿಸಿದ್ದಾರೆ ಅಂತ ಯಾರು ಹೇಳಿದರು ಹಾ ಬೆಲೆ ಕಟ್ಟಕಾಗದಿರೋ ಅಂತ ಆಸ್ತಿ ನನ್ನ ಗಂಡ ಅವರನ್ನೇ ನನಗೆ ಕೊಟ್ಟು ಕಳಿಸಿದಾರಲ್ಲ ಇನ್ನೇನು ನಮ್ಮ ಬಾವ ಕೊಟ್ಟಿರೋ ತೀರ್ಪು ಈ ಊರಿಗೆ ಮಾತ್ರ ಅಲ್ಲ ನಿಮಗೂ ಅನ್ವಯಿಸುತ್ತೆ ನೀವು ನಿಜವಾಗ್ಲೂ ಅವರಿಗೆ ಗೌರವ ಕೊಡೋದಾದ್ರೆ ಶಿಕ್ಷೆ ಅವಧಿ ಮುಗಿಯೋವರೆಗೂ ಈ ಮನೆ ಕಡೆ ಬರಬೇಡಿ ಐ ಆಮ್ ಸಾರಿ ಅಪ್ಪ ನಾನು ನನ್ನ ಮಗಳು ಅಂತ ತಿಳ್ಕೊಂಡು ಬಂದ್ಬಿಟ್ಟೆ ಗೌರವ ಮನೆ ಸೊಸೆ ಅನ್ನೋದನ್ನ ಮರ್ತೇ ಬಿಟ್ನಮ್ಮ ದೇವರು ನೀನು ಚೆನ್ನಾಗಿಟ್ಟಿರ್ಲಿ ನಾನು ಆಶೀರ್ವಾದ ಮಾಡಿ ಬಾಬಾ ಇಂತ ಸಮಯದಲ್ಲಿ ಹಾಗೆಲ್ಲ ಮಾಡಬಾರದು ರೀ ಲಕ್ಷ್ಮಿ ಇಷ್ಟು ಸಾಕು ಬಾಬಾ ಇಷ್ಟು ಸಾಕು ಒಬ್ಬ ಮುತ್ತೈದೆಗೆ ಸಿಗ್ಬೇಕಾದೆಲ್ಲ ನನಗೆ ಸಿಕ್ತು